ಮಣ್ಣಿನ ಮಕ್ಕಳು ಕಾರ್ಯಕ್ರಮ ಮಾರ್ಚ್ 17 ಶುಕ್ರವಾರ ಸಂಜೆ 6ಕ್ಕೆ. ಮೊದಲಿಗೆ ಕೃಷಿ ವಾರ್ತೆ, ನಂತರ 21ನೇ ಅಖಿಲ ಭಾರತ ಅಂತರ ಕೃಷಿ ವಿಶ್ವವಿದ್ಯಾನಿಲಯಗಳ ಯುವ ಜನೋತ್ಸವ 2022-23 ಉದ್ಘಾಟನಾ ಸಮಾರಂಭದ ವರದಿ ಮತ್ತು ಸಾವಯವ ಬಾಳೆ ಕೃಷಿಯಲ್ಲಿ ರೈತರ ಅನುಭವ ಮಾಹಿತಿ ನೀಡಲಿದ್ದಾರೆ ತುಮಕೂರು ಜಿಲ್ಲೆಯ ಪ್ರಗತಿಪರ ಕೃಷಿಕರಾದ ಟಿಎಸ್ ಬಸವರಾಜು ಅವರು. 800 ಗಿಡದಲ್ಲಿ ಹೆಚ್ಚು ಕಡಿಮೆ ಒಂದು 300-400 ಗಿಡ ಹೋಗಿದೆ, ಅಲ್ಲಿ ಕಟಾವ್ ಆಗಿದೆ. ಬಾಳೆ ಇನ್ನ ಒಂದು 400 ಗಿಡ, 300-400 ಗಿಡ ಇದೆ. ತಪ್ಪದೆ ವೀಕ್ಷಿಸಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯ ಚಂದದ ಕಾರ್ಯಕ್ರಮ ಮಣ್ಣಿನ ಮಕ್ಕಳು.